ಬಿರಿಯಾನಿ ಇಲ್ವಾ ಸರ್ ಭಾನುವಾರ ಇವತ್ತು? ಎಲ್ರಿಗೂ ನಮಸ್ಕಾರ. ಸೊ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಇವತ್ತು, ನಮ್ಮನ್ನ ಅಂಡರ್ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಗೆಟಪ್ಪು ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿದ್ದಂಗೆ ಮತ್ತು ತಮಿಳಲ್ಲಿ ನೋಡಿ ಕೂಡ ಗೆಸ್ಟ್ ಮಾಡಿರ್ತಾರೆ ಎಲ್ಲಿದ್ದೀವಿ ಅಂತ. ಸೊ ಇವತ್ತು ನಾವು ಸೆಂಟ್ರಲ್ ಜೈಲಲ್ಲಿದ್ದೀವಿ, ಸೆಂಟ್ರಲ್ ಜೈಲ್ ರೆಸ್ಟೋರೆಂಟು. ಸೊ ಇದು ತುಂಬ ಆಲ್ರೆಡಿ ತುಂಬ ಫೇಮಸ್ ರೆಸ್ಟೋರೆಂಟು, ಜೈನಗರಲ್ಲಿತ್ತು. ಈ ಕೋವಿಡ್ ಕೊರೋನಾ ಇದೆಲ್ಲ ಆಯ್ತಲ್ಲ, ಲಾಕ್ಡೌನ್ ಎಲ್ಲ, ಆಗ ಕ್ಲೋಸ್ ಮಾಡಿದರು. ಕ್ಲೋಸ್ ಮಾಡಿದ್ಮೇಲೆ ಈಗ ಮತ್ತೆ ರೀಓಪನ್ ಮಾಡಿದ್ದಾರೆ, ಲೊಕೇಶನ್ ಕೂಡ ಶಿಫ್ಟ್ ಮಾಡಿದ್ದಾರೆ. ಸೊ HSR ಲೇಔಟಲ್ಲಿದ್ದೀವಿ, 27th ಮೇಯ್ನು ಸೆಕ್ಟರ್ 1ನಲ್ಲಿದ್ದೀವಿ. ಸೊ ಜಲ್ಪಾನ್ ಇದೆ ಕೆಳಗಡೆ, ಮೇಲ್ಗಡೆ ಇದು ಥರ್ಡ್ ಫ್ಲೋರಲ್ಲಿದೆ ಬಿಲ್ಡಿಂಗಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಜಾಗ ಬಂದುಬಿಡ್ಬೋದು. ಸೊ ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಏನೇನಿದೆ ಆ್ಯಂಬಿಯನ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಅವರ ಸಿಗ್ನೇಚರ್ ಡಿಶಸ್ನ ಟೇಸ್ಟ್ ಮಾಡೋಣ. ಸೊ ಇಲ್ಲಿ ವಿಶೇಷ ಏನು ಅಂದರೆ, ಕೈದಿಗಳು ಬಂದು ಸರ್ವ್ ಮಾಡ್ತಾರೆ ಮತ್ತು ಪೊಲೀಸ್ಗಳು ಬಂದು ಆರ್ಡ್ರ್ ತೊಗೊತಾರೆ, ನೀವು ಸೆಲ್ ಒಳಗಡೆ ಕೂತ್ಕೊಂಡು ಊಟ ಮಾಡೋದು. ಸೊ ನಾವು ಅದೇ ಕಾಸ್ಟ್ಯೂಮಲ್ಲಿದ್ದೀವಿ, ಕೈದಿ ಕಾಸ್ಟ್ಯೂಮಲ್ಲಿ. ಸೊ ಒಳಗೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸ್ಪಾನ್ಸರ್ ಬಂದ್ಬಿಟ್ಟು ಸಸ್ಟಿಕ್ಸ್ ಮಸಾಲ. ಇನ್ನೂ ಸಸ್ಟಿಕ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಕರ್ನಾಟಕದ ಬ್ರ್ಯಾಂಡು ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಫೇವ್ರೆಟ್ ಮಸಾಲ ಬ್ರ್ಯಾಂಡು, ನಿಮ್ಮ ಎಲ್ಲ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಇದು ಯಾರೋ ಪೊಲೀಸ್ ಅವರು, ಹೆಂಗೆ ನಿಮಗೆ ಈ ಹೈಟಿಗೆ ಹೆಂಗೆ ಕೊಟ್ಬಿಟ್ರು ಪೊಲೀಸ್ ಪೋಸ್ಟ್ನ? ಅದೇ ಸರ್, ತಗೊಳ್ಳಿ. ಸ್ವಸ್ತಿಕ್ಸ್ನ ಟ್ರೈ ಮಾಡೋದು ಮರಿಬೇಡಿ, ಈಗ ಅರೆಸ್ಟ್ ಆಗಿದ್ದೀವಿ, ಒಳಗೋಗ್ಬೇಕು. ಬಾಯ್ ಟಾಟಾ. ಅಬ್ಬಾ ಸೆಲ್ಲೊಳಗೆ ಕೂತಿದ್ದೀವಿ. ಆಚೆನೂ ಕೂತ್ಕೊಬೋದು, ಅಲ್ಲೂ ಕೂಡ ಟೇಬಲ್ಸ್ ಇದೆ. ಸೊ ಒಂದು ಫೀಲ್ ಮಾಡಬೇಕು ಜೈಲೊಳಗೆ ಕೂತ್ಕೊಂಡು ತಿನ್ನೋ ಥರ ಅಂದರೆ ಈ ಥರ ಒಳಗಡೆ ಬಂದು ಕೂತ್ಕೊಂಡು ತಿನ್ನಬೇಕು. ಆರ್ಡ್ರ್ ಮಾಡಿದ್ದೀವಿ ಅವರ ಸಿಗ್ನೇಚರ್ ಡಿಶಸ್ಸು. ಮೆನುವಿನಲ್ಲಿ ತುಂಬ ದೊಡ್ಡದಿದೆ, ಅದರಲ್ಲಿ ಮೇಲ್ಗಡೆ ಬರುತ್ತೆ ಜೈಲ್ ಸ್ಪೆಷಲ್ ಅಂತ, ಅದನ್ನು ತರಿಸಿದ್ದೀವಿ. ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಜೈಲ್ ಸ್ಪೆಷಲ್ ಬಿರಿಯಾನಿ. ಸೊ ಬಿರಿಯಾನಿ ತುಂಬ ಫೇಮಸ್ಸು, ನಾಟಿ ಸ್ಟೈಲಲ್ಲಿ ಮಾಡ್ತಾರೆ, ಅದನ್ನು ತರಿಸಿದ್ದೀವಿ. ಅದಾದಮೇಲೆ ರೆಡ್ ಅಲರ್ಟ್ ಅಂತ ಒಂದು ಚಿಕನ್ ಡಿಶ್ಶು ಸ್ಟಾರ್ಟರ್, ಅದೊಂದು ತರಿಸಿದ್ದೀವಿ. ಆಮೇಲೆ ವಿಂಗ್ಸ್ ಆನ್ ಫೈಯರ್ ಅಂತ ತಂದೂರು ಡಿಶ್ ಒಂದು. ಆಮೇಲೆ ಗ್ರೇವಿನಲ್ಲಿ ಚಿಕನ್ ಎನ್ಕೌಂಟರ್ ಅಂತ ತರಿಸಿದ್ದೀವಿ. ಆಮೇಲೆ ಇನ್ನೊಂದು ಫಿಶಲ್ಲಿ ಲಾಕಪ್ ಸ್ಪೆಷಲ್ ಅಂತ, ಸೊ ಒಂದು ಚಿಕ್ಕ ಬುಟ್ಟಿನಲ್ಲಿ ಕೊಡ್ತಾರೆ. ಆಮೇಲೆ ಫೈನಲಾಗಿ ಚಿಲ್ಲಿ ಚಿಕನ್ ಅಥವಾ ಎಸ್ಕೇಪ್ ಪ್ಲ್ಯಾನ್ ಅಂತಾರೆ ಇದಕ್ಕೆ, ಹೆಸರಿಟ್ಟಿದ್ದಾರೆ. ಬಿಸಿ ಬಿಸಿ ಇದೆ ನೋಡೋದಕ್ಕೆ, ಫುಲ್ಲು ಟೆಂಪ್ ಮಾಡ್ತಾ ಇದೆ, ಖಾರ ಹಸಿಮೆಣಸಿನ್ಕಾಯಿ ಎಲ್ಲ ಕಾಣಿಸ್ತಾ ಇದೆ. ಅದು ಹಸಿಮೆಣಸಿನ್ಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ, ಸರ್ವ್ ಮಾಡೋದು ಒಂದೊಂದು ಪ್ಲೇಟ್ನ ಇದು ಜೈಲಲ್ಲಿ ಎಲ್ಲ ಕೊಡ್ತಾರಲ್ಲ ಊಟ, ಅಲ್ಯೂಮಿನಿಯಮ್ ಪ್ಲೇಟು ಅದೇ ಥರ ಕೊಟ್ಟಿದ್ದಾರೆ. ಮತ್ತು
ನೀವು ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ ಕೂಡ ಅಲ್ಯೂಮಿನಿಯಮ್, ಸೊ ಅದೊಂದು ಫೀಲ್ ಬರೋದಕ್ಕೆ. ಆಮೇಲೆ ಈ ಕಡೆ ಇನ್ನೊಂದಿದೆ, ಸೊ ಇದು ಕೂಡ ಅಷ್ಟೇ. ಸೊ ಅದನ್ನು ಡ್ರೆಸ್ಸು ಇದ್ಬಿಟ್ರೆ ಮನೆ ಚೆನ್ನಾಗಿರೋದು ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ. ಸೊ ಏನಾದ್ರು ಬಾಡಿಗೆ ನೀವೇ ಹಾಕ್ಕೊಂಡು ಬಂದು ಕೂತ್ಕೊಂಡು ತಿನ್ನಿ ಫೀಲ್ ಬೇಕು ಅಂದರೆ. ಸೊ ಈಗ ಶುರು ಮಾಡೋಣ ಸರ್ವ್ ಮಾಡಿಕೊಂಡು. ಫಸ್ಟ್ ಎರಡು ಸ್ಟಾರ್ಟರ್ನಿಂದ ಶುರು ಮಾಡೋಣ. ಫಸ್ಟ್ ಬಂದು ರೆಡ್ ಅಲರ್ಟಿಂದ ಶುರು ಮಾಡೋಣ. ರೆಡ್ ಅಲರ್ಟು ಒಂದು ಚಿಕನ್ ಡಿಶ್ಶು, ಕೆಂಪುಗಿದೆ ಫುಲ್ಲು, ಆ ಮಸಾಲೆ ಎಲ್ಲ ನೀಟಾಗಿ ಮೇಲ್ಗಡೆ ಕಾಣಿಸ್ತಾ ಇದೆ. ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಯಥೇಚ್ಛವಾಗಿದೆ. ಟೇಸ್ಟ್ ಮಾಡೋಣ. ಚಿಯರ್ಸ್. ಬೋನ್ಲೆಸ್ ಚಿಕನ್ನು ಸಖತ್ತಾಗಿ ಮಾರಿನೇಟ್ ಆಗಿದೆ, ಫುಲ್ಲು ಜ್ಯೂಸಿ ಆಗ್ಬಿಟ್ಟಿದೆ, ಸಖತ್ತು ಸಾಫ್ಟಾಗಿ. ಚಿಕನಲ್ಲಿ ಆ ಥ್ರೆಡ್ಸ್ ಎಲ್ಲ ಬರೋಲ್ಲ, ನಾನ್ನಾರ್ ಥರ ಸೇಮ್ ಪನ್ನೀರ್ ಥರನೇ ಇದೆ. ಆ ಥರ ಕಟ್ಟಾಗುತ್ತೆ. ಆ ಮೇಲ್ಗಡೆ ಕೋಟಿಂಗು ಫಸ್ಟು ಆ ಲೈಟಾಗಿ ಆ ಉಳಿಯಂಶ ಬರುತ್ತೆ ಆ ತೆಂಗಿನ ಸೊ. ಆಮೇಲೆ ಆ ಖಾರ, ಆ ಮೇಲ್ಗಡೆ ಆ ಕೆಂಪುದು ಖಾರ ಇದೆ ಬೇಜಾನು ಅದ್ರದ್ದು, ಅದೆಲ್ಲ ತೊಟ್ಟಿಗೆ ಅಂದ್ಕೊಡುತ್ತೆ. ನಾಲ್ಗೆಗೆಲ್ಲ ಲೈಟಾಗಿ ಚುರಿ 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 ಅಂತ ಇರುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಟೈಮ್ ಪಾಸ್ ಡಿಶ್ಶು, ಒಂಥರ ಪಾಪ್ಕಾರ್ನ್ ಥರ ತೊಗೊಂಡು ತರಿಸ್ಕೊಂಡು ಫಸ್ಟು ತಿಂತಾಗ್ಬೋದು ನೆಕ್ಸ್ಟ್ ಬರೋ ಡಿಶ್ ಬರೋಕ್ಕೆ ಮುಂಚೆ. ಅದ್ಭುತ. ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಆ ಕರ್ಬೇವಿನ ಸೊಪ್ಪದು ಫ್ಲೇವರ್ ಕೂಡ ರಿಲೀಸ್ ಆಗಿದೆ, ಅದು ಫುಲ್ಲು ಕ್ರಿಸ್ಪಿ ಆಗಿಬಿಟ್ಟಿರುತ್ತೆ, ರೋಸ್ಟ್ ಆಗಿರುತ್ತೆ. ಅದನ್ನು ಎತ್ಕೊಂಡು ಜೊತೆನಲ್ಲಿ ತಿಂತಾಯಿದ್ರೆ ಅಲ್ಟಿ ಕಾಂಬಿನೇಷನ್ ಸೂಪರ್. ನೆಕ್ಸ್ಟು ಲಾಕಪ್ ಸ್ಪೆಷಲ್ ಫಿಶ್, ಇದು ಕೂಡ ಬೋನ್ಲೆಸ್ ಸ್ಟ್ರಿಪ್ಸು ಡೀಪ್ ಫ್ರೈ ಮಾಡಿರ್ತಾರೆ. ಮೀನು ಆಬ್ವಿಯಸ್ಲಿ ಫುಲ್ಲು ಸಾಫ್ಟಾಗಿರುತ್ತೆ, ಇದು ಬಂದು ಅಷ್ಟೊಂದು ಮಸಾಲೆ ಬರಿದಾಗಿರೋದಿಲ್ಲ, ಲೈಟಾಗಿರುತ್ತೆ. ಸೊ ಲೈಟಾಗಿ ತಿನ್ನೋರು ಅದನ್ನು ಟೇಸ್ಟ್ ಮಾಡ್ಬೋದು. ಆಮೇಲೆ ಮೇಲ್ಗಡೆ ಲೇಯರ್, ಔಟರ್ ಲೇಯರು ಆಬ್ವಿಯಸ್ಲಿ ಕ್ರಿಸ್ಪಿ ಆಗಿರುತ್ತೆ, ಡೀಪ್ ಫ್ರೈ ಮಾಡಿರ್ತಾರೆ, ಗರಿ ಗರಿ ಆಗಿರುತ್ತೆ. ಫ್ರೆಶ್ಶಾಗಿ ತಂದು ಕಟ್ಟಿದ ತಕ್ಷಣ ತಿನ್ಬಿಡ್ಬೇಕು, ಲೇಟ್ ಮಾಡಬಾರ್ದು, ಚೆನ್ನಾಗಿದೆ. ಆಮೇಲೆ ಬ್ಯಾಟ್ರಲ್ಲಿ ಕಾರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ. ಕಡೆ ಈಗ ಒಂದೊಂದು ಕಡೆ ಚಿಕನ್ ಕಬಾಬ್ಗೆಲ್ಲ ಹಾಕ್ತಾರೆ ಕಾರ್ಬೇವಿನ ಸೊಪ್ಪು ಹಾಕ್ತಾರೆ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ, ಅದೇ ಥರ ಇದರಲ್ಲೂ ಕಾರ್ಬೇವಿನ ಸೊಪ್ಪಿದೆ ಚಿಕ್ಕ ಚಿಕ್ಕದು. ಅದು ಆ ಬ್ಯಾಟ್ರಲ್ಲಿ ಇರುತ್ತೆ, ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿರ್ತಾರಲ್ಲ, ಒಂದೊಂದಕ್ಕೆ ಅಂಟ್ಕೊಂಡಿರುತ್ತೆ, ಒಂದೊಂದಕ್ಕೆ ಇರೋದಿಲ್ಲ. ಸೊ ಅದು ಸಿಕ್ಕಿದಾಗ ಅದೊಂಥರ ಮಜಾ, ಚೆನ್ನಾಗಿದೆ. ಫಿಶಲ್ಲು ಒಂದು ಆಪ್ಷನ್ ಇದೆ, ಇದು ಬಿಟ್ಟು ಇನ್ನೂ ತುಂಬ ಮೆನು ಇದೆ, ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗೋಣ. ನೆಕ್ಸ್ಟು ವಿಂಗ್ಸ್ ಆನ್ ಫೈಯರ್ ಅಂತ ಒಂದು ತಂದೂರು ಡಿಶ್ಶು, ಟೇಸ್ಟ್ ಮಾಡೋಣ. ಶಿಯರ್ಸ್ ಫುಲ್ಲು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೆ ಮೇಲಿಂದಾನೆ. ಕಚ್ಬಿಡೋಣ. ಫಸ್ಟು ಬೈಟು ತಿಂದಿದ ತಕ್ಷಣ ಲೈಟಾಗಿ ಬಟರ್ ಹಚ್ಚಿತ್ತಾರಲ್ಲ, ಆಮೇಲೆ ಆ ಫ್ಲೇವರು ಮತ್ತು ಆ ಸ್ಮೋಕಿನೆಸ್ಸು ಸುಟ್ಟಿರೋದು ಅದ್ಭುತವಾಗಿದೆ. ಆ ಖಾರ ಇದೆ ಇದರಲ್ಲಿ, ಲೈಟಾಗೆ ಖಾರ ಇದೆ, ಹಸಿಮೆಣಸಿನಕಾಯಿ. ಸೊ ನಾಲ್ಗೆ ತುದಿ ಲೈಟಾಗಿ ಅಚ್ಚರಿ ಚುರು ಚುರು ಏನಂತೆ, ಸೂಪರ್, ಒಳ್ಳೆ ಮಜಾ ಕೊಡ್ತು. ಆಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಮಾಡಿದ್ದಾರೆ, ಹೇಳೋದಲ್ಲ ಆಗಲೇ ಜ್ಯೂಸಿಯಾಗಿ ಕಾಣಿಸ್ತದೆ ಅಂತ. ತಿನ್ಬೇಕಾದ್ರೂ ಅಷ್ಟೇ, ಸಾಕಾತು ಜ್ಯೂಸಿಯಾಗಿದೆ ಕಚ್ಚಿದಾಗ. ಆಮೇಲೆ ಅದು ಚಿಲ್ಲಿ ಫ್ಲೇಕ್ಸು, ಹಸಿಮೆಣಸಿನಕಾಯಿದು ಬೀಜ ಬರುತ್ತಲ್ಲ ಅದೆಲ್ಲ ಅಲ್ಲಲ್ಲಿ ಅಂಡ್ಕೊಂಡಿರುತ್ತೆ, ಅದಕ್ಕೆ ಆ ಖಾರ ಕೊಡ್ತಾ ಇರೋದು. ಸೂಪರ್ ಗ್ರೀನ್ ಮಸಾಲ. ನಮ್ಮ ಹುಡುಗರಿಗೆಲ್ಲ ಸಾಕಾದ ಇಷ್ಟ ಆಗುತ್ತೆ. ಮಿಂಟ್ ಚಟ್ನಿ ಡಿಪ್ ಕೂಡ ಕೊಡ್ತಾರೆ, ಅದರಲ್ಲೂ ಕೂಡ ನೆಂಚ್ಕೊಂಡು ತಿನ್ಬೋದು. ಪ್ರೆಸೆಂಟೇಷನ್ ಸೂಪರು. ಮಸ್ಟ್ ಟ್ರೈ, ತಂದೂರಲ್ಲಿ ಏನಾದ್ರು ಟ್ರೈ ಮಾಡ್ತೀರಾ ಅಂದ್ರೆ. ನೆಕ್ಸ್ಟು ಎಸ್ಕೇಪ್ ಪ್ಲ್ಯಾನ್. ಸೊ ಚಿಲ್ಲಿ ಚಿಕನ್ ಭಯಂಕರವಾಗಿ ಕಾಣಿಸ್ತಾ ಇದೆ, ಹಸಿ ಮೆಣಸಿನಕಾಯಿ ಮೇಳ. ಅವಾಗಲೇ ತಿಂದಿದ್ದು ತಂದೂರು ಡಿಶ್ ಕೂಡ ಸಖತ್ತು ಸ್ಟ್ರಾಂಗ್ ಆಗಿ ಕಾರ್ಕಾರವಾಗಿತ್ತು. ಸೊ ಇದು ನೋಡೋದಕ್ಕೇ ಭಯ ಪಡಿಸ್ತಾ ಇದೆ, ಟೇಸ್ಟ್ ಮಾಡುವ. ಬಾಯಿಗಿಟ್ಟಿದ ತಕ್ಷಣ ನಿದ್ದೆ ಕಣ್ಣಿತ್ತು ಅಂದರೆ ನಿದ್ದೆ ಕಣ್ಣೆಲ್ಲ ಒಟ್ಟೋಗ್ಬಿಡುತ್ತೆ, ಕೂದಲೆಲ್ಲ ನಿಂತ್ಕೊಂಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ಕಾರ್ಕಾರವಾಗಿದೆ. ಆದರೆ ಒಂದೇ ಬೈಟಿಗಂತೂ ನಿಲ್ಲಿಸಲ್ಲ, ಒಂದು ಪ್ಲೇಟ್ ಆರಾಮಾಗಿ ಖಾಲಿ ಮಾಡೇ ಮಾಡ್ತಾರೆ. ನೀರು ಕುಡ್ಕೊಂಡು ಏನಾದರೂ ಜ್ಯೂಸ್ ಎಲ್ಲ ಸಿಗುತ್ತೆ, ಕುಡ್ಕೊಂಡು ಕುಡ್ಕೊಂಡು ಖಾಲಿ ಮಾಡ್ತಾರೆ. ಅದ್ಭುತ. ಚಿಲ್ಲಿ ಚಿಕನ್ ಅಂದರೆ ಹಿಂಗೆ ಇರಬೇಕು, ಸಾಕಾಗಿದೆ. ಆಮೇಲೆ ಇನ್ನೊಂದು ಸೂಪರ್ ಆಗಿರೋದ್ರೆ ತಿಂದಿರೋ ಚಿಕನ್ ಡಿಶಸ್ಗೆಲ್ಲ ಸಾಕಷ್ಟು ಸಾಫ್ಟಾಗಿದೆ. ಚಿಲ್ಲಿ ಚಿಕನ್ಗಳು ಇದೇ ಥರ ಇರುತ್ತೆ, ಸಾಕಷ್ಟು ಸಾಫ್ಟಾಗಿ ಎಷ್ಟೊಂದು ರೆಸ್ಟೋರೆಂಟ್ಗಳು ಟ್ರೈ ಮಾಡಿದ್ವಿ, ಇಲ್ಲೂ ಕೂಡ ಸೂಪರ್ ಸಾಫ್ಟು, ತುಂಬ ಮೃದುವಾಗಿದೆ. ಅದು ಹೇಳಿದ್ನಲ್ಲ, ಬೇರೆ ಇವಾಗ ತಿಂದಿರೋ ಚಿಕನ್ನು ಅದೆಲ್ಲದಕ್ಕೂ ಕಂಪೇರ್ ಮಾಡೋದು ಇದು ಸಾಕಷ್ಟು ಸಾಫ್ಟಾಗಿದೆ. ದಿ ಮಸ್ಟ್ ಟ್ರೈ. ಖಾರ ಪ್ರಿಯರು, ಹಸಿಮೆಣಸಿನಕಾಯಿ ತಿಂದಿರೋ ತಿನ್ನೋಕ್ಕಾಗದೇ ಇರೋರು ಬೇಕಾಗುತ್ತೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇದನ್ನು ತಿಸ್ಕೊಬೋದು ತಂದೂರು, ಬಟ್ ಇದನ್ನು ಮಾತ್ರ ಮಿಸ್ಸೇ ಮಾಡಿಬಿಡಿ. ಈಗ ನೆಕ್ಸ್ಟು ರೋಟೀಸ್ಗೆ ಗ್ರೇವೀಸ್ಗೆ ಹೋಗ್ಬಿಡೋಣ. ರೊಟ್ಟಿಗೆ ಎನ್ಕೌಂಟರ್ ಸ್ಪೆಷಲ್ ಚಿಕನ್ ಎನ್ಕೌಂಟರ್ ಅದನ್ನು ತರಿಸಿದ್ವಿ. ಇದು ಬಂದು ಚಿಕನ್ ಕೈಮಾ, ಆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೊ ನಿಮಗೆ ಜಾಸ್ತಿ ಚಿಕನ್ ಸಿಗುತ್ತೆ, ಪ್ರತಿ ಬೈಟ್ಗೂ ಸಿಗುತ್ತೆ, ಚಿಕ್ಕ ಚಿಕ್ಕ ಪೀಸಸ್ಸು.
ಚಿಕನ್ ತಿಂತಾ ಇದೀವಿ ಅಂತ ಅನ್ಸುತ್ತೆ. ಅದೇ ಚಿಕನ್ ಕಣ್ಣು ಕಾಣಿಸ್ತದೆ. ಒಂಥರ ರಿಚ್ಚಾದ ಗ್ರೇವಿ, ಜಾಸ್ತಿ ಕ್ರೀಮು ಅದೆಲ್ಲ ಜಾಸ್ತಿ ಯೂಸ್ ಮಾಡೋದು, ಬಟರು ಎಲ್ಲನೂ ಅದ್ಭುತವಾಗಿದೆ. ಆಮೇಲೆ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಕೈಮಾ ಆಡ್ಸಿರ್ತಾರಲ್ಲ, ಸೊ ನಿಮಗೆ ಜಾಸ್ತಿ ಚಿಕನ್ ಫ್ಲೇವರ್ ಜಾಸ್ತಿ ಬರುತ್ತೆ. ಬಟ್ ಚಿಕನ್ ಕಾಣಿಸೋದಿಲ್ಲ, ಪ್ರತಿ ಬೈಟ್ಗೂ ಸಿಗ್ತಾ ಇರುತ್ತೆ. ಚೆನ್ನಾಗಿದೆ, ಖಾರ ಅಷ್ಟೊಂದಿಲ್ಲ, ಮಸಾಲೆ ಭರಿತವಾಗಿದೆ. ಆವಾಗಲೇ ತಿಂದಿದ್ದು ಚಿಲ್ಲಿ ಚಿಕನ್ದು ಖಾರ ಬಾಯಲ್ಲಿ ಇದನ್ನು ಇದು ಇದು ಸ್ವಲ್ಪ ಸಮಾಧಾನ ಮಾಡ್ತು. ಸೂಪರ್, ಸ್ವಲ್ಪ ಜಾಸ್ತಿ ಜಾಸ್ತಿ ತೊಗೊಂಡು ತಿನ್ನಬೇಕು, ಆವಾಗಲೇ ಮಜಾ. ರೋಟಿ ಚಪಾತಿ ನಾನು ಅದಕ್ಕೆ ಒಳ್ಳೆ ಕಾಂಬಿನೇಷನು. ಇದು ಕೂಡ ಅವರ ಜೈಲ್ ಸ್ಪೆಷಲ್ ಮೆನುನಲ್ಲಿ ಇರುತ್ತೆ. ಸೊ ಸಿಗ್ನೇಚರ್ ಡಿಶಸ್ ಇದೆಲ್ಲ ನಾವು ತರಿಸಿರೋದು. ಪಾಳಿ ಹೋಗ್ಬಿಟ್ಟು ಬಿರಿಯಾನಿ ಕಾಯ್ತಾ ಇದೆ, ಸೊ ಬಿರಿಯಾನಿಗೆ ಹೋಗ್ಬಿಡೋಣ. ನೆಕ್ಸ್ಟು ಜೈಲ್ ಸ್ಪೆಷಲ್ ಚಿಕನ್ ಬಿರಿಯಾನಿ, ಅಥವಾ ಒಂದು ದೊನ್ನೆ ಬಿರಿಯಾನಿ ಥರನೇ ಕಾಣಿಸ್ತಾ ಇದೆ. ಗ್ರೀನ್ ಕಲರು, ಆಮೇಲೆ ಎಲ್ಲ ಸ್ಪೈಸಸ್ಸು ಮಸಾಲೆ ಪದಾರ್ಥಗಳು ಕಾಣಿಸ್ತಾ ಇದೆ ಇದೆಲ್ಲ. ಅದನ್ನೆಲ್ಲ ಸೈಡ್ ಹಾಕಿ ಆಮೇಲೆ ಜಾಸ್ತಿ ಇನ್ನೊಂದೇನಾದರೂ ಹಸಿಮೆಣಸಿನಕಾಯಿನೂ ತುಂಬ ಕಾಣಿಸ್ತಾ ಇದೆ. ತಳ್ಳಿಬಿಟ್ಟು ಸೈಡಲ್ಲಿ ಫಸ್ಟು ರೈಸ್ನ ಟ್ರೈ ಮಾಡೋಣ. ಸೊ ಅದಾಗಿದೆ, ಸ್ಪೈಸಸ್ ಗಮ ಎಲ್ಲನೂ ಆ ಫ್ಲೇವರ್ ಬರುತ್ತೆ, ನೀವು ಫೀಲ್ ಮಾಡ್ಬೋದು. ಹತ್ರ ತೊಗೊಂಬರ್ತಿದ್ದಂಗೆ ಆ ಸ್ಮೆಲ್ಲಲ್ಲೇ ಬರುತ್ತೆ, ತಿಂದಾಗೂ ಅಷ್ಟೇ. ಆಮೇಲೆ ಜಾಸ್ತಿ ಮಸಾಲೆನೂ ಇಲ್ಲ, ಜಾಸ್ತಿ ಖಾರನೂ ಇಲ್ಲ. ಹಸಿಮೆಣಸಿನಕಾಯಿ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಜಾಸ್ತಿ ಸ್ಪೈಸಿಯಾಗಿ ಖಾರ ಖಾರವಾಗಿರುತ್ತೆ ಅಂದ್ಕೊಂಡೆ, ಅಷ್ಟೊಂದೇನು ಖಾರ ಇಲ್ಲ. ಆರಾಮಾಗಿ ಎಲ್ಲ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು, ಮಕ್ಕಳು ವಯಸ್ಸಾದವ್ರು ಎಲ್ಲರೂ. ಸೊ ಏನು ನಮ್ಮ ನಾಟಿ ಸ್ಟೈಲು ದೊನ್ನೆ ಬಿರಿಯಾನಿ ಅಥವಾ ಪಲಾವ್ ಚಿಕನ್ ಪಲಾವ್ ಅನ್ನೋದು ಇರ್ತೀವಿ ಏನು ಹೇಳ್ತೀವಿ, ಅದೇ ಅದ್ಭುತವಾಗಿದೆ. ಗ್ರೇವಿ ಕೊಟ್ಟಿರ್ತಾರೆ, ಮೊಸರು ಬಜ್ಜಿ ಕೊಟ್ಟಿರ್ತಾರೆ. ಸೊ ಮೊಸರು ಬಜ್ಜಿ ಅವಶ್ಯಕತೆ ಇಲ್ಲ, ಆಲ್ರೆಡಿ ಲೈಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಮಸಾಲೆ ಬೇಕು ಅಂದರೆ ಬೇಕಾದ್ರೆ ಗ್ರೇವಿ ಹಾಕ್ಕೊಂಡು ಒಂದ್ಸರಿ ಟ್ರೈ ಮಾಡ್ಬೋದು. ಇಲ್ಲ ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಇದೆ, ನಮ್ಮ ಥರ ತರಿಸ್ಕೊಂಡಿದ್ರೆ ಚಿಲ್ಲಿ ಚಿಕನ್ನು ಅವಳೆ ಖಾರ ಆಯಿತು ಆದ್ರೂ ಏನು ಮಾಡೋದು, ಟೆಂಪ್ಟ್ ಮಾಡ್ತಲ್ಲ, ಎತ್ಕೊಂಡು ಸ್ವಲ್ಪ ಹಾಕ್ಕೊಂಡು. ಈ ಥರ ತಿನ್ಬಿಟ್ರೆ ಸ್ವರ್ಗ, ಸೂಪರ್. ಈ ಕಾಂಬಿನೇಷನ್ ಸಾಕಾದಿಷ್ಟ ಆಯಿತು. ಆಮೇಲೆ ಇನ್ನೊಂದೇನು ಅಂದರೆ ಒಂದು ಚಿಕನ್ ಲೆಗ್ ಪೀಸ್ ಇರುತ್ತೆ, ಆಮೇಲೆ ಇನ್ನೂ ಒಂದು ಎರಡು ಮೀಡಿಯಮ್ ಸೈಜಸ್ ಪೀಸು, ಇನ್ನೊಂದು ಚಿಕ್ಕ ಪೀಸು. ಆ ಥರ ಇರುತ್ತೆ, ತುಂಬ ದೊಡ್ಡ ದೊಡ್ಡ ಪೀಸಸ್ ಅಂದರೆ ಮೂರು ಪೀಸ್ ಇರುತ್ತೆ, ಚಿಕ್ಕ ಚಿಕ್ಕದಂದರೆ ನಾಲ್ಕು ಪೀಸ್ ಇರುತ್ತೆ. ಮೀಟ್ ಕ್ವಾಲಿಟಿ ಸೂಪರ್, ನಾನು ಅವಾಗಿಂದ ಎಲ್ಲ ಚಿಕನ್ ಡಿಶಸ್ಸು ತೋರಿಸಿದ್ದೀನಿ. ಸೊ ಇದು ಅಷ್ಟೇ, ಸಾಕತ್ತು ಜ್ಯೂಸಿಯಾಗಿ ಟೆಂಡರ್ ಆಗಿದೆ. ಎಲ್ಲ ಮಸಾಲೆ ಜಾಸ್ತಿ ಚಿಕನ್ಗೆ ಹಿಡಿದಿದೆ. ಫಸ್ಟ್ ಹಾಕ್ಕೊಂಡು ಎಲ್ಲ ಹುರ್ಕೊತಾರಲ್ಲ ಮಸಾಲೆ ಎಲ್ಲನೂ, ಎಲ್ಲ ಕಾಣಿಸ್ಬೋದು ನಿಮಗೆ ಅಲ್ಲಿ ಮಸಾಲೆ ಪದಾರ್ಥ, ಜೀರಿಗೆ ಎಲ್ಲನೂ. ಆ ಜೀರಿಗೆ ಫ್ಲೇವರು ಸ್ವಲ್ಪ ಬರುತ್ತೆ, ಜಾಸ್ತಿ ಬರಲ್ಲ. ಆಮೇಲೆ ಸೋಂಪು ಅದೆಲ್ಲನೂ ಬರ್ತಾ ಇರ್ತೀನಿ ನಿಧಾನಕ್ಕೆ. ಫಸ್ಟ್ ಬಂದಾಗ ಬಿರಿಯಾನಿ ಸಿಗುತ್ತೆ, ಅದೇ ಮೇನ್ ಡಿಶ್ಶು ನಮ್ಮದು ಅಂದರು. ನಾನು ಅಂದ್ಕೊಂಡೆ ನಾರ್ಮಲಾಗೆ ದಮ್ ಬಿರಿಯಾನಿನೂ ಏನೋ ಇರುತ್ತೆ ಅಂತ, ಬಟ್ ಆಮೇಲೆ ಗೊತ್ತಾಯಿತು ನಮ್ಮ ನಾಟಿ ಸ್ಟೈಲು ಇಲ್ಲ ಸಿಗೋದು ಅಂತ. ಸೊ ಒಂದು ಒಳ್ಳೆ ಆ್ಯಂಬಿಯನ್ಸಲ್ಲಿ ಒಳ್ಳೆ ನಾ ಪಕ್ಕ ನಾಟಿ ಸ್ಟೈಲ್ ತಿನ್ಬೋದು ಬಂದಾಗ. ಮಸ್ಟ್ ಟ್ರೈ. ಈಗ ಸ್ವಲ್ಪ ಖಾರ ಜಾಸ್ತಿ ಆಗೋಯ್ತು, ಚಿಲ್ಲಿ ಚಿಕನ್ ಹಾಕೊಂಡು ತಿಂದ್ಬಿಟ್ಟೆ. ಸೊ ಲೆಮನ್ ಜ್ಯೂಸ್ ಇದೆ, ತರಿಸಿದ್ದೀವಿ, ಕುಡ್ಕೊಂಡು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅನ್ನೋಂಥರ. ಫೈನಲಾಗಿ ಪದೇ ಪದೇ ಜೈಲ್ಗೆ ಹೋಗೋಣ, ಅದೇ ಪದೇ ಅಲ್ಲ ಜೈಲ್ಗೆ ಹೋಗೋಕ್ಕೆ ಆಗಲ್ಲ ಯಾರಿಗೂ. ಸೊ ಆ ಜೈಲ್ದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ ಥೀಮ್ ಅಂದರೆ ಈ ಥೀಮ್ ರೆಸ್ಟೋರೆಂಟ್ಗೆ ಬರಬೇಕು, ಸೆಂಟ್ರಲ್ ಜೈಲ್ ರೆಸ್ಟೋರೆಂಟ್ಗೆ. ಸೊ ತುಂಬ ರೆಸ್ಟೋರೆಂಟ್ಸ್ಗಳಿದೆ ಈ ಥರ ಥೀಮ್ ರೆಸ್ಟೋರೆಂಟ್ಗಳು, ನಾವು ಒಂದು ಎರಡು ಆಲ್ರೆಡಿ ಕವರ್ ಮಾಡಿದ್ವಿ, ಇದು ಮೂರನೇದು. ಲಾಕ್ಡೌನ್ ಮುಂಚೆ ತುಂಬ ಇತ್ತು, ಅದಾದಮೇಲೆ ಲಾಕ್ಡೌನಲ್ಲಿ ತುಂಬ ಜನ ಕ್ಲೋಸ್ ಮಾಡಿದ್ರು. ಸೊ ಒಬ್ಬೊಬ್ಬರು ಈಗ ರೀಓಪನ್ ಮಾಡ್ತಾ ಇದ್ದಾರೆ. ಇದು ರೀಓಪನ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಬಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅವಾಗ ಆಗಿರಲಿಲ್ಲ, ಇವಾಗ ಚಾನ್ಸ್ ಸಿಕ್ತು ನಮಗೆ. ಫುಡ್ಡು ಕೂಡ ಹಾಗೆ ಇದೆ, ಇದು ನಾವು ತರಿಸಿದ್ದೆಲ್ಲ ಬಂದು ಅವ್ರದ್ದು ಮೆನುನಲ್ಲಿ ತುಂಬ ದೊಡ್ಡ ಮೆನು, ವೆಜಿಟೇರಿಯನ್ ಮೆನುನೇ ದೊಡ್ಡದಾಗ ಒಂದು ದೊಡ್ಡದು ಎಷ್ಟೊಂದಿದೆ, ನಾನ್ ವೆಜ್ ಮೆನುನೇ ತುಂಬ ಇದೆ. ಅದರಲ್ಲಿ ನಾವು ಇವರ ಇನ್ನು ಜೈಲ್ ಮೆನು ಅಂತ ಇದೆ, ಸ್ಪೆಷಲ್ ಮೆನು ಅಂತ, ಅದನ್ನು ತರಿಸಿದ್ದು ಸ್ಪೆಷಲ್ ಡಿಶಸ್ಸು. ಯಾಕಂದರೆ ಇದೆಲ್ಲನೂ ಅವರ ಸಿಗ್ನೇಚರ್ ಡಿಶ್ಶು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗೆಯೇ ಚೆನ್ನಾಗಿತ್ತು, ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ನನಗೆ ಚಿಲ್ಲಿ ಚಿಕನ್ನು. ಏನೋ ಎಸ್ಕೇಪು, ಎಸ್ಕೇಪ್ ಪ್ಲ್ಯಾನ್ ಅದೇ. ಸೊ ತಿಂದಮೇಲೆ ಓಡಬೇಕು ಕುಡಿಯೋದಕ್ಕೆ ನೀರು, ಜ್ಯೂಸ್ ಕುಡಿಯೋಕ್ಕೆ ಅಂತ. ಖಾರ ಖಾರವಾಗಿ ಸಾಕತ್ತು ಕಿಕ್ಕು ತಿಂದಿದ ತಕ್ಷಣ ಕೂದಲು ನಿಂತ್ಕೊಂಡ್ಬಿಡುತ್ತೆ. ಮಸ್ಟ್ ಟ್ರೈ, ಖಾರ ತಿಂತೀರಾ, ಹಸಿಮೆಣಸಿನಕಾಯಿ ಖಾರ ತಿಂತೀರಾ, ಅದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲ ಸಟಲ್ ಆಗಿ ತಿಂತೀರಾ ಅಂದರೆ ಸ್ಟಾರ್ಟರ್ಸಲ್ಲಿ ಬಂದುಬಿಟ್ಟು ರೆಡ್ ಅಲರ್ಟ್ ಅಂತ, ಅದು ಚಿಕ್ಕ ಚಿಕ್ಕದು ಚಿಕನ್ ಶೋಲೆ ಥರ ಅಂತ ಆ ಕಾನ್ಸೆಪ್ಟು. ಸೊ ಅದನ್ನು ಟ್ರೈ ಮಾಡ್ಬೋದು. ಉಳ್ಳುಳ್ಳಿಗೆ ಸ್ವಲ್ಪ ಖಾರ ಲೈಟಾಗಿ ಖಾರ ಖಾರವಾಗಿ ಇರುತ್ತೆ. ಅದಾದಮೇಲೆ ಫಿಶ್ ಕೂಡ ಆಪ್ಷನ್ ಇದೆ. ಆಮೇಲೆ ಇನ್ನೊಂದೇನು ಅಂದರೆ ಗ್ರೇವಿ, ಸ್ವಲ್ಪ ಗ್ರೇವಿ ಯಾವ್ದನ್ನು ಟ್ರೈ ಮಾಡ್ತೀರಾ ಅಂದರೆ ಇದನ್ನು ತರಿಸ್ಕೊಬೋದು. ಏನದು ಎನ್ಕೌಂಟರ್ ಸ್ಪೆಷಲ್ ಅಂತ. ಸೊ ಅದು ಚಿಕ್ಕ ಚಿಕ್ಕ ಕೈಮಾ ಮಾಡಿರ್ತಾರೆ. ಸೊ ಚೆನ್ನಾಗಿ ಚಿಕನ್ ಫ್ಲೇವರ್ಸ್ ಎಲ್ಲ ಜಾಸ್ತಿ ಬರುತ್ತೆ, ಆಮೇಲೆ ಸ್ವಲ್ಪ ರಿಚ್ ಆಗಿರುತ್ತೆ, ಕ್ರೀಮು ಇವೆಲ್ಲ ಆಯ್ತು ಹಾಕಿರ್ತಾರೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇತ್ತು.
ಅದಾದಮೇಲೆ ಬಿರಿಯಾನಿ ನಮ್ಮ ನಾಟಿ ಸ್ಟೈಲು. ಸೊ ಸೇಮ್ ಏನು ದೊನ್ನಿ ಬಿರಿಯಾನಿ ಆಚೆ ಕಡೆ ಏನು ತಿಂತೀರಾ, ಚಿಕನ್ ಪಲಾವ್ ಅಂತ ಏನಂತಾರೆ ಅದೇ ಥರನೇ ಇತ್ತು. ಸೊ ಒಂದು ಎರಡು ಮೂರು ಪೀಸ್ ಬರುತ್ತೆ ದೊಡ್ಡ ದೊಡ್ಡದು, ಆಮೇಲೆ ಸಫಿಷಿಯೆಂಟ್ ಆಗಿರುತ್ತೆ. ಒಬ್ಬರಂತೂ ಹೊಟ್ಟೆ ತುಂಬ ತಿನ್ಬೋದು, ಒಂದು ಅಡಲ್ಟು ಒಂದು ಮಗು ಇತ್ತು ಅಂದರೆ ಆರಾಮಾಗಿ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಒಳ್ಳೆ ರೈಸ್ ಕ್ವಾಲಿಟಿ ಕೂಡ, ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಸ್ಪೈಸಸ್ ಎಲ್ಲ ಬರುತ್ತೆ, ಸಟಲ್ ಆಗಿರುತ್ತೆ, ತುಂಬ ಖಾರ ಮಸಾಲೆ ಜಾಸ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ಸೆಟ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ತಂದೂರಲ್ಲಿ ವಿಂಗ್ಸ್ ಆನ್ ಫೈರ್ನ ಟ್ರೈ ಮಾಡೋದು ಮರಿಬೇಡಿ. ನಾನು ಅದೂ ಅಷ್ಟೇ, ಇದೆಲ್ಲ ತಂದೂರು ಡಿಶಸ್ ಎಲ್ಲ ಅಷ್ಟೊಂದು ಖಾರ ಇರಲ್ಲ ಅಂತ ಅಂದ್ಕೊಂಡೆ, ಬಟ್ ಅದು ಕೂಡ ಹಸಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಚ್ಚಿಬಿಟ್ಟಿದ್ರು ಅದಕ್ಕೆ ಪೇಸ್ಟ್ ಮಾಡಿ. ಸೊ ಅದು ಕೂಡ ಸರಿಯಾಗಿ ಕೆಲಸ ಕೊಡ್ತು, ಒಂದು ಎರಡು ವಿಂಗ್ಸ್ ತಿಂದಮೇಲೆ ಖಾರ ಖಾರ ಬಾಯಲ್ಲ. ಸೊ ಮಸ್ಟ್ ವಿಸಿಟ್ ಜಾಗ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ನೀವು ಬರ್ಬೋದು. ಎಂಜಾಯ್ ಮಾಡ್ತೀರಾ, ಮಕ್ಕಳನ್ನ ಕರ್ಕೊಂಬನ್ನಿ, ಗ್ರೂಪ್ ಜೊತೆ ಬನ್ನಿ, ಫೋಟೋಗಳು ತೊಳಿ. ಅಲ್ಲಿ ಫೋಟೋ ಬೂತ್ ಇದೆ, ನಾನು ಸ್ಟಾರ್ಟಿಂಗ್ ನಮ್ಮ ವೀಡಿಯೋ ಸ್ಟಾರ್ಟಿಂಗ್ ನೋಡಿಲ್ಲ ಅಂದರೆ ಮಿಸ್ ಆಗಿದ್ರೆ ನೋಡಿ, ಅದರಲ್ಲಿ ಒಂದು ಸೀನ್ ತೊಗೊಂಡಿದ್ದೀವಲ್ಲ, ಅದು ಅದಕ್ಕೆ ಸಪ್ರೇಟ್ ಜಾಗ ಇದೆ ಫೋಟೋ ಇಟ್ಕೊಳಕ್ಕೆ ಅಂತಲೇ. ಸೊ ಎಂಜಾಯ್ ಮಾಡ್ತೀರಾ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲು, ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾಯಿರೋದು ಸ್ವಸ್ತಿಕ್ಸ್ ಮಸಾಲ. ಸೊ ನಮ್ಮ ಕರ್ನಾಟಕದೇ ಬ್ರ್ಯಾಂಡು, ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಫೇಮಸ್ ಮಸಾಲ ಬ್ರ್ಯಾಂಡು. ಸೊ ತುಂಬ ರೆಸ್ಟೋರೆಂಟ್ಗಳಲ್ಲಿ ಸ್ವಸ್ತಿಕ್ ಬ್ರ್ಯಾಂಡೇ ಯೂಸ್ ಮಾಡ್ತಾರೆ. ಸೊ ನೀವು ಕೂಡ ಮನೇಲೇ ಕುತ್ಕೊಂಡು ರೆಸ್ಟೋರೆಂಟ್ಸಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಿಯರೆಸ್ಟ್ ಸ್ಟೋರ್ಸಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ಆಲ್ ಓವರ್ ಇಂಡಿಯಾ ಅಲ್ಲ ಆಲ್ ಓವರ್ ವರ್ಲ್ಡ್ ಡೆಲಿವರಿ ಮಾಡ್ತಾರೆ, ಎಲ್ಲ ದೇಶದಲ್ಲೂ ಸಿಗುತ್ತೆ, ಟ್ರೈ ಮಾಡಿ. ಕೊನೆಯದಾಗಿ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.